ಸರ್, ಲಾಸ್ಟ್ ಟೈಮ್ ನನಗೆ ಕೊಟ್ಟಿದ್ದರು ಸರ್, ತಮಗೆಲ್ಲ ಗೊತ್ತು ಏನು ಅಂತ ಹೇಳಿದ್ರು. ಹತ್ತಿರದಲ್ಲಿ ಸೋತಿದ್ದೀನಿ. ನನಗೂ ವಯಸ್ಸಲ್ಲಿ 70 ವರ್ಷ ಮುಂದೆ ನಾನು ಕೇಳೋಕ್ಕಾಗಲ್ಲ. ವರಿಷ್ಠರ ಮುಂದೆನೂ ಕೇಳ್ಕೊಂಡಿದ್ದೀನಿ. ನನಗೆ ಇದು ಕೊನೆಯ ಅವಕಾಶ. ಬಹಿರಂಗ ಸಭೆಯಲ್ಲಿ ಬೇಕಾದ್ರೆ ಹೇಳಿಬಿಡಿ, ನಾನೂ ಹೇಳ್ತೀನಿ. ನನಗೆ ಕೊನೆಯ ಅವಕಾಶ ಮಾಡಿಕೊಡಿ ಸಹ ಅಂತ ಕೇಳ್ಕೊಂಡಿದ್ದೀನಿ ಸರ್. ಆದರೂ ನಮ್ಮ ಮಾತನ್ನು ಗಣನೆ ತಗೊಳ್ಳಿದ್ರೆ ಈ ಥರ ಒಬ್ಬ ಅಭ್ಯರ್ಥಿನ ಮಾಡಿದ್ದಾರೆ. ನಾವು ಸುಮಾರು ನಾನೆಲ್ಲ ತಾವು ಇದ್ರಿ ಅನಿಸುತ್ತೆ. ನಾನು ಮಾತಾಡುವಾಗ ಯಾವ ಪಕ್ಷಕ್ಕೂ ಹೋಗಿಲ್ಲ. ನಾನು ಬಿ ಫಾರಂ ಸಿ ಫಾರಂ ಆದಾಗ ಇನ್ಯಾರು ಆಗಿದ್ದರೆ ನಾನು ಸಭೆ ಮಾಡಿ ಬಿ ಫಾರಂ ಹಾಕಿ ತಾಲೂಕು ಆಫೀಸಿಗೆ ಬಂದ ಮೇಲೆ ನನಗೆ ತಿರ್ಗಾ ಮತ್ತೆ ತಪ್ಪಿತು. ಇನ್ಯಾರು ಆಗಿದ್ರೆ ಅವತ್ತು ಏನಾಗ್ತಿದ್ರು, ಬೇರೆ ಪುಟ್ಟಕ್ಕೋ ಬೇರೆ ಪಕ್ಷಕ್ಕೆ ಹೋಗ್ತಿದ್ರು, ಏನು ಶಾರೀರಿಕವಾಗಿ ಏನು ಮಾಡ್ಕೊತಿದ್ರು ಏನೋ. ನಾನು ಅವತ್ತು ಪಕ್ಷದ ವಿರುದ್ಧವಾಗಿ ಪಕ್ಷದ ನಾಯಕರ ವಿರುದ್ಧವಾಗಿ ಒಂದೂ ಕೊಡದೇ ಅವತ್ತು ಪಕ್ಷಕ್ಕೆ ಚುನಾವಣೆ ಮಾಡಿ ಎಷ್ಟು ಸರಿ ಅಂತ ಸೋಲಕ್ಕಾಗುತ್ತೆ ಸರ್. ಆ ಭಾವನೆ ನಮ್ಮ ವರಿಷ್ಠಲ್ಲಿ ಬಂದುಬಿಟ್ಟಿದೆ. ದೇವರಾಜು ಅಲ್ವಾ, ನೆಲ್ಲು ಹೋಗಲ್ಲ, ಇರ್ತಾನೆ ಬಿಡಿ, ನಾವೇನಾರ ಬೇಕಾದ್ರೆ ತೀರ್ಮಾನ ತಗೋಬೋದು ಅನ್ನೋ ಭಾವನೆ ಬಂದುಬಿಟ್ಟಿದೆ ಸರ್. ನಮ್ಮಲ್ಲಿ ಏನು ನಮ್ಮಲ್ಲಿ ಕಳಂಕ ಇದೆ, ಇಂಥ ಕಳಂಕ ಇದೆ ಅಂತ ಹೇಳಿದ್ರೆ ನಾನು ಒಪ್ಕೊತೀನಿ. ನಿಜ, ನಮ್ಮ ಮಧ್ಯಮ ಕುಟುಂಬದನು ಹಣ ಇಲ್ಲ ಅನ್ಬೋದು. ನಮ್ಮ ಸ್ನೇಹಿತರು ಬೇಕಾದಷ್ಟು ಹಣ ಇದ್ದಾರೆ. ಹೋದ ಸಾರಿ ಸರ್ಕಾರದ ವಿರುದ್ಧವಾಗಿ ಈಜಿದ್ವಲ್ಲ ಸರ್, ಅವ್ರಿಗೆ ಹಣ ಬೇಕಾದಷ್ಟು ಹಣ ಖರ್ಚು ಮಾಡಿದರು. ಎಲ್ಲ ಮಿನಿಸ್ಟ್ರಿಗಳು ಬಂದರು, ಜಾತಿವಾರ ಮಿನಿಸ್ಟ್ರಿಗಳು ಬಂದರು, ಮುಖ್ಯಮಂತ್ರಿ ಮಗ 15 ದಿವಸ ಇದ್ದರು. ನಮ್ಮ ಕುಮಾರ ಅಣ್ಣ 1 ದಿವಸ ಬಂದರು, ಕ್ಲಾಸ್ ಬರಲಿಲ್ಲ. ಇನ್ನು ಕೊನೆಯ ದಿವಸ ತಾವುಗಳೆಲ್ಲ ಇದ್ರಿ, ಕೊನೆಯ ದಿವಸ ದೊಡ್ಡ ಸಭೆ. ಯಾರೋ ಚೈತ್ರಾಗೌಡ ಅಂತ ಅಂದ್ಬಿಟ್ಟು ನಾರ್ತ್ಗೆ ಹೋದರೂ ಬರಲೇ ಇಲ್ಲ. ನಮ್ಮ ನಾವೆಲ್ಲ ಅಮಾಯಕರು ಸರ್. ನಾವೇನು ಒಂದು ದೊಡ್ಡದಾಗಿ ಪೆಟ್ರೋಲ್ ಬಂಕ್ ಮಾಡಿಲ್ಲ, ಗ್ಯಾಸ್ ಏಜೆನ್ಸಿ ಇಲ್ಲ, ಒಂದು 2 ಲಕ್ಷ ಬಾಡಿಗೆ ಬರಲ್ಲ, ಏನೂ ಇಲ್ಲ. ನಾನು ವೃತ್ತಿ 4 ಎಕರೆ ನಮ್ಮ ಅಪ್ಪ ಕೊಟ್ಟರು ಗದ್ದೆ. ಕ್ವಾರಿ ಇಲ್ಲ, ರಿಯಲ್ ಎಸ್ಟೇಟ್ ಇಲ್ಲ, ಗಡಿ ಇಲ್ಲ, ಏನೂ ಇಲ್ಲ ಸರ್. ಅಷ್ಟಿಲ್ದೇ ಒಂದು ಪಕ್ಷದಲ್ಲಿದ್ದೀವಿ. ನನಗೆ ಅನ್ನಿಸ್ತಾ ಇದೆ ನಾವು ಹಿಂದೆಯೇ ಬೇರೆ ಪಕ್ಷಕ್ಕೆ ಹೋಗಿರಿ, ಏನಾದ್ರು ಸ್ಥಾನಮಾನ ಸಿಗ್ತಾ ಇತ್ತೋ ಏನೋ ಅಂತ. ನಿಜ, ಮೈಸೂರು ಲ್ಯಾಂಪ್ ಕಂಪ್ನಿ ಆಗಿದ್ದೆ 10 ತಿಂಗಳು, DCC ಬ್ಯಾಂಕು ಕರೆಕ್ಟ್ 11 ತಿಂಗಳೇ ಕೊಟ್ಟಿದ್ದೀರಿ. 2 ಸಾರಿ ನಾನು ಅದಿಲ್ಲ, ಒಂದು ಸಾರಿ ಸರ್ಕಾರವೇ ಇಲ್ಲ. ಚಲುವರಾಯ ಸ್ವಾಮಿಯವರು ಒಬ್ಬರು ಬಿಟ್ಟರೆ 5 ಜಿಲ್ಲೆ MLA ಏನೋರು ಅವ್ರನ್ನ, 5 ಚಲುವರಾಯ ಸ್ವಾಮಿಯವ್ರನ್ನ ಎಲ್ಲ ಸೋತರು. ರೇವಣ್ಣ ಅವರು ಆದಿಯಾಗಿ, ಕುಮಾರ್ ಸಿದ್ದರಾಮಯ್ಯರು ಆದಿಯಾಗಿ ಸೋತರು ಆಗ. ಅಂಥ ಕಾಲ ಈಗ ಸರ್ಕಾರದ ವಿರುದ್ಧವಾದ ಕಾಲ. ಈಗ ಚೆನ್ನಾಗಿದೆ, ಎಲ್ಲ ಪಕ್ಷದವರು ನಾರಾಯಣಗೌಡರಿಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅದೆಲ್ಲ ಹೇಳಕ್ಕೆ ಹೋಗಬಾರ್ದು. ನೀನು ಸುಮ್ಮನೆ ಇರೋದು, ಇನ್ನೊಬ್ಬರು ಮಾತಾಡೋ ಹಿಂದೆ ಹೇಳಬಾರ್ದು ಸರ್, ದಯಮಾಡಿ. ಅಂಥ ಕಾಲದಲ್ಲಿ ತುಂಬ ಚೆನ್ನಾಗಿದೆ ಸರ್, ಈಗ ಎಲ್ಲರೂ ಮಾಡ್ತಾರೆ. 2 ಸೋತಿನ ಅಭಿಮಾನ ಇದೆ. ನಾನು ನೋಡಿದ್ರಲ್ಲ ನಮ್ಮ ಸಭೆನ, ಎಲ್ಲರ ದಿಕ್ಕರಾಕಿ ಹೋಗಿದ್ವಾ, ಗಲಾಟೆ ಮಾಡಿದ್ವಾ, ಒಂದು ಬ್ಯಾನರ್ ಹಾಕಿದ್ದೀವ, ಇಷ್ಟೆಲ್ಲ ಖರ್ಚು ಮಾಡಿದವರು ಇನ್ನೊಂದು 50 ಸಾವಿರ ಕೊಟ್ಟು ಎಲ್ಲರ ಬ್ಯಾನರ್ ಹಾಕ್ಬೋದಾಯ್ತಲ್ವಾ. ನಮ್ಮ ಮುಂಚೆಯಿಂದ ಕೃಷ್ಣವ್ರ ಕಾಲದಿಂದ, ಬೊಮ್ಮೇಗೌಡರ ಕಾಲದಿಂದ ಬಂದವರು ಸರ್ ನಾವು. ಒಬ್ಬ ವಕೀಲನಾಗಿ ಅಟ್ಲೀಸ್ಟ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ವಕೀಲಾಗಿ ಒಂದು ಸೀಟ್ ಕೊಟ್ಟಿಲ್ಲ ನಮಗೇನ್ರೆ. ಎಲ್ಲರೂ ಹೋಗಿ ಏನಾರ ಕಳಂಕ ಇದ್ರಿ ಕೊಡು, ಬೇಡ, ಇಂಥ ಕಳಂಕ ಇದೆ ನಿನಗೆ ಬೇಡ, ನಿನ್ನ ಹತ್ರ ದುಡ್ಡಿಲ್ಲ ಅದೊಂದು ಸ್ವಲ್ಪ ಹೇಳ್ತಾರೆ. ನಮ್ಮ ಮುಂದೆ ಹೇಳದೇ ಇದ್ರು, ಓ ಸರಿ ಹೆಂಗೆ ಮಾಡ್ದೆ ನಾವು ದುಡ್ಡಿದೆ, ನೀನು ದುಡ್ಡು ಇತ್ತ ಓ ಸರಿ ನನಗೆ. ಅದು ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ದುಡ್ಡಿಲ್ಲದೆ ಓ ಸರಿ ಹೆಂಗೆ ಕೆದ್ದು ಮತ್ತೆ ನಾವು, ಅದು ಸರ್ಕಾರ ವಿರುದ್ಧವಾಗಿ ದುಡ್ಡು ಎಲ್ಲಿಂದ ಬಂತು ನನಗೆ. ಸ್ನೇಹಿತರಿದ್ದಾರೆ, ನೆಂಟರಿದ್ದಾರೆ, ಸ್ನೇಹಿತರಿದ್ದಾರೆ ದುಡ್ಡು ಕೊಡೋಕ್ಕೆ. ಈ ಸಾರಿ ಅಂತೂ ದುಡ್ಡು ಅಗತ್ಯ ಇಲ್ಲ ಓ ಸರಿ ಅಷ್ಟು, ಸರ್ಕಾರವೇ ಬಂದು ತುಂಬಿತು. ಈ ಸರಿ ಯಾರ್ಯಾರು ಬಂದರು ಕ್ಯಾನ್ವಾಸ್ಗೆ BJP ಇಂದ ಅವ್ರವ್ರು ನೋಡ್ಕೊಳ್ಳೋದೇ ಆಯ್ತದೆ. ಈಗ ನಮ್ಮ ಹತ್ರ ಇನ್ನೆಲ್ಲಿ ಬರ್ತಾರೆ, ಪ್ರೀತಮ್ಗೌಡ ಬರ್ತಾರ, ನಮ್ಮ ಯಡಿಯೂರಪ್ಪನವ್ರ ಮಗ ಬರ್ತಾರ, ಅಶ್ವಥ್ ನಾರಾಯಣ ಬರ್ತಾರ, ಯಾರೂ ಬರೋದಿಲ್ಲ. ತುಂಬ ಚೆನ್ನಾಗಿದೆ ಕ್ಷೇತ್ರ. ಈಗ ಸೋಲುವಾಗಿ ನನಗೆ ಕೊಟ್ಟು, ಆಗ 99ರಲ್ಲಿ ಎಲ್ಲ ಸೋತೋ, ಈಗ ಸರ್ಕಾರದ ವಿರುದ್ಧ 13 by-election ಆಯಿತು. 13ರಲ್ಲಿ ಹೈಯೆಸ್ಟ್ ಓಟ್ ನಾನು ತಗೊಂಡಿರೋದು. by-election 13ರಲ್ಲಿ ಹೈಯೆಸ್ಟ್ ಓಟ್ 57,000 ಓಟು, ಇನ್ನು 5,000 ಓಟು ತಗೊಂಡಿರೋ ನಾನು ಗೆಲ್ತಾ ಇದ್ದೆ. ಅದರಿಂದ ನನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಬಂಡಾಯ ಸಭೆ ಅಲ್ಲ ಇದು. ನನ್ನನ್ನು ಇನ್ನೊಂದು ಸಾರಿ ರೀಕನ್ಸಿಡರ್ ಮಾಡಿ, ನನಗೆ ಕೊನೆಯ ಅವಕಾಶ. ನನಗೆ ಮತ್ತೆ ಕೇಳೋದಿಲ್ಲ, ಓಪನ್ ಸಭೆಯಲ್ಲೇ ಹೇಳ್ಬಿಡ್ತೀನಿ. ನೀವು ಹೇಳ್ಬಿಡಿ ದೇವರಾಜಿಗೆ ನೆಕ್ಸ್ಟ್ ಇಲ್ಲ ಅಂತ. ಓ ಸರಿ 57,000 ತಗೊಳ್ಳೋದು ಸುಲಭದ ಕೆಲಸನಾ ಸರ್? ಸರ್, ಮುಂದಿನ ನಡೆ ಇನ್ನೂ ಯೋಚನೆ ಮಾಡಿಲ್ಲ ಸರ್. ನಮಗೆ ಮತ್ತೆ ಪುನಃ ಕೊಡ್ತಾರೆ ಆಶಾಭಾವನೆಯಿಂದನೇ ಹೋಗ್ತಾ ಇದ್ದೀವಿ. ರಿವ್ಯೂ ಮಾಡ್ತಾರೆ ಯಾಕೆಂದರೆ ಈಗ ಮಂಜುಗೆ 45 ವರ್ಷ ಸರ್, ಇನ್ನು 30 ವರ್ಷ ರಾಜಕಾರಣ ಮಾಡ್ಬೋದು. ನನಗೆ ಇದೇ ಕೊನೆ ರಾಜಕಾರಣ, ದಯಮಾಡಿ ತಾವೆಲ್ಲ. ನನಗಿದೆ ಕೊನೆ ರಾಜಕಾರಣ. ಅವ್ರಿಗೆ 35 ವರ್ಷ ಇದೆ, 45 ಇಯರ್ಸು. ಅವ್ರು ಬಂದು ನಮ್ಮ ಪಕ್ಷಕ್ಕೆ ಬರೀ 9 ವರ್ಷ ಆಗಿದೆ ಸರ್. 13ರಲ್ಲಿ ಬಂದರು, JDP ಮೆಂಬರ್ ಆದರು, ಈ ಹಾಲನ್ ಡೈರಿ, ಈಗ ಗೆಜ್ಜಲ್ಗೆರೆ ಹಾಲನ್ ಡೈರಿ ಡೈರೆಕ್ಟರ್ ಆಗಿದ್ದಾರೆ. ಸರ್ ಆಯಿತಾ, ಆದರೂ ಈಗ ಮತ್ತೆ MLA ನಾವೆಲ್ಲಿ ಹೋಗ್ಬೇಕು ಹೇಳಿ ಸರ್?
ಏನಾದ್ರು ನೀನು ಲಂಚ ಹೊಡಿತಿ, ಲಂಚಕೋರ, ಮೋಸ ಮಾಡಿದ್ದಿ, ನಿನ್ನ ಮೇಲೆ ಕೆಟ್ಟ ಹೆಸರಿದೆ, ನೀನು ಯಾವುದಾದ್ರೂ ಎಬಿಸಿಯಲ್ಲಿ ಅಫೆಂಡರ್ ಮಾಡಿದ್ದಿ ಅಥವಾ ಏನಾದರೂ ಹೆಂಗಸು ಸಮಾಜದ ಬಗ್ಗೆ ಕೆಟ್ಟ ನಡ್ಕೊಂಡಿದ್ದಿ, ಇದರಿಂದ ನಮ್ಮ ಪಕ್ಷಕ್ಕೆ ತೊಂದರೆ ಆಯಿತು, ನಮ್ಮ ಪಕ್ಷಕ್ಕೆ ನಿನ್ನ ಕಳಂಕ ಬಂದಿದೆ, ನೀನು ಲೀಡರ್ಗಳನ್ನ ಬೈದಿದ್ದಿ, ನಮ್ಮನ್ನೆಲ್ಲರನ್ನ ಬೈದಿದ್ದಿ, ಅದನ್ನು 20 ದಿವಸ ಆಯಿತು ಅನೌನ್ಸ್ ಆಗಿ ಸೀಟು. ಒಂದು ಚಕಾರ ನಿಮ್ಮ ಮುಂದೆ ಟಿ ವಿ ಮುಂದೆನೇ ಆಗಲಿ, ಪ್ರಿಂಟಿಂಗ್ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲೂ ಒಂದು ವಾಟ್ಸಪ್ಪಲ್ಲೇ ಆಗಲಿ ಮೋಸ ಮಾಡಿದ್ರು ಅನ್ನೋ ಪದನ ಎಲ್ಲೂ ಹೇಳಿಲ್ಲ. ಅದಕ್ಕೋಸ್ಕರ ಯಾರು ಸರ್ ಕಾರ್ ಫೈವ್ ಬರೋಕ್ಕಾಗುತ್ತಾ ಸರ್? ಆಗೋದಿಲ್ಲ, ಹೆಲ್ತ್ ಪರ್ಮಿಟ್ ಮಾಡಲ್ಲ. ಯಾಕೆ ನಮಗೆ ಪ್ರತಿ ಸಾರಿನೂ ಯಾಕೆ ಬಿ ಫಾರಮ್ ಗಿ ಫಾರಮ್ ಸಿ ಫಾರಮ್ ಮಾಡ್ತೀರಿ? ಓ ಸರಿನೂ ಹಿಂಗೆ ಮಾಡಿದ್ರು ಸರ್, ಬಿ ಫಾರಮ್ ಸಿ ಫಾರಮ್ ಕೊಟ್ಟರು, 1 ಗಂಟೆಗೆ ಆಲೆ ಬದಲಾವಣೆ ಯಾಕೆ ಮಾಡ್ತೀರಿ? ಈಗಲೂ ಅಷ್ಟೇ ಒಂದು ತೀರ್ಮಾನ ತಗೊಳ್ಳಿ ನನ್ನ ಪರವಾಗಿ, ನಾನು ನೊಂದೂನು. ನೆಕ್ಸ್ಟ್ ಬೇಕಾದ್ರೆ ನೀವು ಯಾರಿಗಾರ ಕೊಡಿ, ಒಪ್ಕೊತೀನಿ ಸರ್, ಒಪ್ಕೊತೀನಿ ಸರ್, ಇದು ಒಪ್ಕೊತೀನಿ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತಾರೆ, ದೇವರಾಜ್ ಅಲ್ಲಿ ಹೋಗ್ತಾನೆ, ಎಲ್ಲೂ ಹೋಗಿಲ್ಲ. ಇದೇ ಫಸ್ಟ್ ಸಾರಿ ಸಭೆ ಕರೆದಿರೋದು ನಾನು, ಮನೇಲಿ ಹೋಗ್ತಿದ್ದೆ ನಾನು. ಓ ಸರಿ, ನನಗೆ ಬಿ ಫಾರಮ್ ಸಿ ಫಾರಮ್ ಅದಾಗಲು ಮತ್ತೆ ನಾರಾಯಣಗೌಡ ಕೊಟ್ಟರಲ್ಲ ಸರ್, ನಮ್ಮ ಮನೇಲಿದ್ದೆ ಸರ್, ಅವತ್ತು ಪಕ್ಷಕ್ಕೆ ಮಾಡಿದೆ. ಇನ್ಯಾರಾಗಿದ್ರೆ ಬಿ ಫಾರಮ್ ಸಿ ಫಾರಮು ಸಭೆ ಕರೆದು ನಾಮಿನೇಷನಾಗ ಗೊತ್ತಲ್ಲ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತು. ಆವತ್ತು ಇನ್ಯಾರಾಗಿದ್ರೆ ಮತ್ತೆ ಬತ್ತಿದ್ರೆ ಪಕ್ಷಕ್ಕೆ, ಅವತ್ತು ಮಾಡಿದೆ. ಅದೇ ತಾವು ಹೇಳ್ದಂಗೆ ಅದೇ ವೀಕ್ನೆಸ್. ದೇವರಾಜ್ ಎಲ್ಲ ಹೋದನು, ಬರ್ತಾನೆ ಆ ಭಾವನೆ ಸರ್ ಹೇಳಿ. ಸರ್ ಅದು ನನ್ನ ಭಾವನೆ ಅಲ್ಲ, ನಮ್ಮ ಪಕ್ಷದಲ್ಲಿ ನಂತರ ನೋವು ಅನುಭವಿಸ್ತಾರ ಭಾವನೆ ಇದು, ನಮ್ಮ ಪಕ್ಷದಲ್ಲಿ ನಂತರ ನೋವು ಅನುಭವಿಸ್ತಾರ ಭಾವನೆ ಎಲ್ಲರೂ ಇದೆ. ಎಷ್ಟೋ ದಿವಸ ಗುದ್ದಾಡಿದ್ದೀವಿ, ಎಷ್ಟೋ ದಿವಸ ದೇವೇಗೌಡರ ಹೆಸರು ಹೇಳಿದ್ರೆ ಯಾರು ಬೈದರೆ ಸುಮ್ಮನಿರಿಸಿದ್ದೀವಿ, ಮನೆ ಮನೆಗೆ ಹೋಗಿದ್ದೀವಿ, ಮನೆ ಕುಮಾರಣ್ಣ ಅಂತ ನಾವು ಇಡೀ ತಾಲೂಕು ಸುತ್ತದ ಸರ್. ಓ ಸರಿ, ನನಗೆ ಬಸ್ ಸಂತೋಷ್ ಅವರು, ನಾವು ಓಡ್ಲ ಅನ್ನ ತರಿಸ್ಕೊಂಡು ತಿಂದೋ, ಬಟ್ ಸೀಟ್ ಸಿಕ್ಕಿದ್ದು ನಾರಾಯಣಗೌಡಿಗೆ. ನಾವು ಮನೆ ಕುಮಾರಣ ಮಾಡಿದ್ದು ಅವ್ರಿಗೆ ಲಾಭ ಆಯಿತು. ಸಂತೋಷ್ ಅವರು ಅವ್ರ ಓಡ್ಲ ಊಟ ತಗೊಂಡು ಕೊಟ್ಟರು ಸರ್ ನಮಗೆ. ನಾವು ಪಕ್ಷಕ್ಕಾಗಿ ಮಾಡ್ತಾಯಿದ್ದೀವಿ ಸರ್, ಇಲ್ಲೇ ಮನೆ ಮಾಡ್ಕೊಂಡಿದ್ದೀವಿ ಸರ್, ನಾವೇನು ಬೇರೆ ಊರಲ್ಲಿಲ್ಲ, ಇಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ವಕೀಲ ವೃತ್ತಿನೂ ಹಾಳಾಯಿತು, ಗೊತ್ತಲ್ಲ ನಿಮಗೆ ಯಾವುದೇ ವೃತ್ತಿ ಪೊಲಿಟಿಕ್ಸ್ಗೆ ಡೈವರ್ಟ್ ಆದರೆ ಡಾಕ್ಟರ್ ಆಗಿರ್ಬೋದು, ಇದು ಲಾಯರ್ ಆಗಿರ್ಬೋದು, ಯಾರು ಏನೇ ಆಗಿರ್ಬೋದು, ಉಳ್ಕೊಳ್ಳೋದಿಲ್ಲ ಸರ್ ವೃತ್ತಿ. ಓಲ್ ಇನ್ನೇನಾರ ನಮ್ಗೆ ಇದು ಇದೆಯಾ ಸರ್? ಒಂದು ವೇಳೆ ಈಗ ಏನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪಕ್ಷೇತರವಾಗಿ ಬಿ ಎಲ್ ದೇವರಾಜ್ ಅವರು ಸ್ಪರ್ಧೆ ಮಾಡ್ತಾರೆ ಸರ್? ನಾ ಪಕ್ಷೇತರವಾಗಿ ಇಲ್ಲ ಸರ್, ಮಾಡಲ್ಲ. ಇವತ್ತಿನ ಮನಸ್ಸು ಮಾಡಲ್ಲ, ಮುಂದೆ ಗೊತ್ತಿಲ್ಲ ಸರ್, ನಮ್ಗೆ ಸುಳ್ಳು ಹೇಳಬಾರ್ದು. ಇನ್ನು 4 ತಿಂಗಳಿದೆ ಬಿ ಫಾರಮ್ ಕೊಡೋದು, ಬದಲಾವಣೆ ಮಾಡೇ ಮಾಡ್ತಾರೆ, ನನಗೊಂದು ಅವಕಾಶ ಸಿಗುತ್ತೆ. ನಮ್ಮ ಸ್ನೇಹಿತರಾದ ಸಂತೋಷ್ ಅವರು ಮತ್ತು ಕೃಷ್ಣೇಗೌಡರು ಸರ್, ನೀವು ಸೀನಿಯರ್ ಇದ್ದೀರಿ ಸರ್, ನೀವು ತಗೊಳ್ಳಿ ಸರ್, ಮುಂದಕ್ಕೆ ನಮ್ಗೆ ಬಿಟ್ಕೊಡಿ ಅಂದವ್ರು. ನಾವು ಬಿಟ್ಕೊಡ್ಲೇಬೇಕು ಒಂದಕ್ಕೆ, ಅವ್ರ ಸಹಕಾರನೂ ಇದೆ ಸರ್. ದಿವಸ 50 ಕೆಜಿ ಹಾಕಿ ಅನ್ನ ಹಾಕಿ ಊಟ ಆಗ್ತಾನೆ ಸರ್, ದಿವಸ 50 ಕೆಜಿ ಅನ್ನ ಹಾಕಿ ಊಟ ಆಗ್ತಾವನೆ. ಕೃಷ್ಣೇಗೌಡರು ಇಡೀ ತಾಲೂಕು ಸುತ್ತಾರೆ ಸರ್, ಅದರಿಂದ ನನಗೊಂದು ಅವಕಾಶ ಆಗಲೇಬೇಕು ಸರ್. ಆಗಲಿಲ್ಲ ಅಂದಾಗ ನನ್ನ ಮನಸ್ಸು ಯಾವಾಗಲೂ ಗಟ್ಟಿ, ದೃಢವಾದ ನಿರ್ಧಾರ ಇಷ್ಟೊತ್ತು 40 ವರ್ಷ ತಗೊಳ್ಳಿಲ್ಲ, ಈ ಸರಿ ದೃಢವಾದ ನಿರ್ಧಾರ ತಗೊತೀನಿ ಸರ್. ಒಂದು ವೇಳೆ ದೃಢವಾದ ನಿರ್ಧಾರ ಯಾರು ಸರ್? ನೀವು ನಾನು ಇನ್ನೂ 4 ತಿಂಗಳಿದೆಯಲ್ಲ ಸರ್, ಕ್ಯಾನ್ವಾಸ್ಗೆ ಹೋಗೋದೇ 4 ತಿಂಗಳಿದೆ, ಬಟ್ ನನ್ನ ನಿಲುವು ದೃಢವಾಗಿದೆ ಈ ಸರಿ. ಮಾತು ಪ್ರತಿ ಸಾರಿ ಹಂಗೆ ಮೆತ್ತೆ ನಿಲ್ಲುವಿಲ್ಲ ಸರ್ ನಂದು, ಈ ಸಾರಿ ಮುಂದಾಗ್ತೀವಿ ಸರ್. ಥ್ಯಾಂಕ್ ಯು. ಇವತ್ತಿನ ಸಭೆ ಇನ್ನು 3-4 ತಿಂಗಳು ಕಾಲಾವಕಾಶದಿಂದ ಮರುಪರಿಶೀಲನೆ ಮಾಡೋಕ್ಕೆ ಅವಕಾಶ ಇದೆ, ದಯಮಾಡಿ ನಮ್ಮನ್ನು ಕರೆಸ್ಕೊಳ್ಳಿ. ಇಲ್ಲಿ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಬರ್ತಾ ಇರೋರೇ ಅವರು ಎಲ್ಲರೂ ಹೇಳ್ತಾ ಇರ್ತಾರೆ, ಅವರಿಗೆ ಅವರೇ ವೈಭವೀಕರಿಸ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ವಾಸ್ತವತೆನೇ ಬೇರೆ ಇರ್ತದೆ, ಅದನ್ನು ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್, ಅಷ್ಟೇ, ಇನ್ನೇನಿಲ್ಲ. ಇದು ಸರ್ ಇಷ್ಟು ವರ್ಷಗಳ ಕಾಲ ತಾವು ಕೂಡ ಕಾರ್ಯಕರ್ತರು ಸಕ್ರಿಯವಾಗಿದ್ದರು, ಯಾಕೆ ಎಲ್ಲೋ ಒಂದು ಕಡೆ ಮೂಲ JDS ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡ್ತಾರೆ ಸರ್? ಅದನ್ನೇ ಹೇಳದ್ನಲ್ಲ, ಇಲ್ಲಿ ವಾಸ್ತವತೆ ನಮ್ಮ ಕುಮಾರಣ್ಣಂಗಾಗಲಿ ನಿಖಿಲಣ್ಣಂಗಾಗಲಿ ಗೊತ್ತಿರೋದಿಲ್ಲ. ನಮ್ಗೆ ಅವಕಾಶ ಕೊಟ್ಟರೆ ಅವರು ಮನಸ್ಸಿಟ್ಟು ಸಮಾಧಾನವಾಗಿ 10 ನಿಮಿಷ ನಾವು ಹೇಳೋ ಮಾತನ್ನು ಕೂಲಂಕುಷವಾಗಿ ಒಂದು 15 ನಿಮಿಷ ಅವ್ರು ಕೇಳ್ಕೊಂಡು ನೀವು ಸತ್ಯ ಹೇಳ್ತಾವನ್ನ ಸುಳ್ಳು ಹೇಳ್ತಾವನ್ನ ಪರಿಶೀಲನೆ ಮಾಡಲಿ, ಆಮೇಲೆ ಅವರು ತೀರ್ಮಾನ ತಗೊಳ್ಳಿ. ಇದು ನಮ್ಮ ಉದ್ದೇಶ, ಯಾಕೆಂದರೆ ಎಲ್ಲ ವಿಚಾರಗಳನ್ನು ವೇದಿಕೆ ಮೇಲೆ ಹೇಳೋಕ್ಕಾಗೋದಿಲ್ಲ. ನಾವೇ ಕಟ್ಟಿರೋ ಪಕ್ಷ, ಸತ್ಯವಾಗಲಿ ಸಖತ್ ಕಷ್ಟಪಟ್ಟು ಕಟ್ಟಿದ್ದೀವಿ ಸರ್. ಅವತ್ತು ಇವತ್ತು ಸುಮ್ಮನೆ ಅಲ್ಲ ಸರ್, ಕಾಂಗ್ರೆಸ್ ಪಕ್ಷದ ವಿಚಾರ ನಿಮ್ಗೆ ಗೊತ್ತಿರ್ಬೋದು, ಕಾಂಗ್ರೆಸ್ನ ಹಿಂದೆ ನಿಮಗೆ ಗೊತ್ತೈತೋ ಗೊತ್ತಿಲ್ಲೋ ಗೊತ್ತಿಲ್ಲ, 10 ವರ್ಷ ಆಗೋಗೋದೆ ಕಾಂಗ್ರೆಸ್ ಹಿಂದೆ. ನಾವು ಕಟ್ಟಿರೋ ಪಕ್ಷ ಕಾಂಗ್ರೆಸ್ನ ವಿರುದ್ಧವಾಗಿ ಪಕ್ಷ ಕಟ್ಟಿರೋದ್ವಿ ಸರ್. ಸ್ಪೀಕರ್ ಕೃಷ್ಣ ಅವರು ನಮ್ಮನ್ನ ಬೆಂತಟ್ಟಿ ಪಕ್ಷಕ್ಕೆ ಉಳಿಸ್ಕೊಂಡವ್ರೆ ಸರ್.
ಅವರ ಕೈ ನಮ್ಮ ಕೈಲಿ ಅಷ್ಟು ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ನಮ್ಮನ್ನ ಆ ಮಟ್ಟಿಗೆ ಪ್ರಬುದ್ಧತೆಯಾಗಿ ಮಡಗಿದ್ದಾರೆ ವಾಲಂಟರಿ ಕೆಲಸ ಮಾಡ್ತಿದ್ದವು ಇವತ್ತೆಲ್ಲ ವಾಲಂಟರಿ ಇಲ್ಲ ಈಗ ನಮ್ಮ ಯೂತ್ಸ್ಗೆ ಹೊಸದಾಗಿ ವಾಲಂಟರಿ ಕೆಲಸ ಕಲಿಸಬೇಕಾಗೈತೆ ಏನು 35 ವರ್ಷದ ಒಳಗವರೇ ಅವ್ರಿಗೆ ನಿಜ ಹೇಳ್ತೀನಿ ಪಾಪ ಪಕ್ಷ ಸಿದ್ಧಾಂತ ಇಲ್ಲ ಪಕ್ಷ ಸಿದ್ಧಾಂತ ಇಲ್ಲ ಅವರಿಗೆ ಕೆಲಸ ಕಲಿಸಿ ಮನವರಿಕೆ ಮಾಡ್ಕಿ ನನ್ನ ಪಕ್ಷ ಹಿಂಗೆ ಇದನ್ನೆಲ್ಲ ಏಳೋ ಕಾರ್ಯಕ್ರಮಗಳಲ್ಲಿ ನಾನು ಮಾಡ್ತಾ ಇದ್ದೀನಿ ವೇದಿಕೆ ಮೇಲೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ರಿ ಅದು ಯಾರಿಗೆ ಅಂತ ಗೊತ್ತಾಗ್ತದೆ ಯಾವ ಥರ ಎಚ್ಚರಿಕೆ ಅದೇ ನಾನು ಹೇಳಿದ್ನಲ್ಲ ನಮ್ಮ ಮೂಲ ಜನತಾದಳದ ಪಕ್ಷ